मैं डॉक्टर हर्षवर्धन ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा। मैं भारत की प्रभुता और अखंडता अक्षुण रखूंगा। मैं संघ के मंत्री के रूप में अपने कर्तव्यों का श्रद्धापूर्वक और शुद्ध अंतकरण से निर्वहन करूंगा तथा मैं भय या पक्षपात, अनुराग या द्वेष के बिना सभी प्रकार के लोगों के प्रति संविधान और विधि के अनुसार न्याय करूंगा। मैं डॉक्टर हर्षवर्धन ईश्वर की शपथ लेता हूं कि जो विषय संघ के मंत्री के रूप में मेरे विचार के लिए लाया जाएगा अथवा मुझे ज्ञात होगा, उसे किसी व्यक्ति या व्यक्तियों को तब के सिवाय, जबकि ऐसे मंत्री के रूप में अपने कर्तव्यों के सम्यक निर्वहन के लिए ऐसा करना अपेक्षित हो, मैं प्रत्यक्ष अथवा अप्रत्यक्ष रूप से संसूचित या प्रकट नहीं करूंगा। डॉक्टर हर्षवर्धन देहलिया चांदनी चौकना संसदरु वृत्तियिंद वैद्यरु ಭಾರತದಲ್ಲಿ ಪಲ್ಸ್ ಪೋಲಿಯೋ ಅಭಿಯಾನ ಯಶಸ್ವಿಯಾಗುವುದರ ಹಿಂದೆ ದೊಡ್ಡ ಕೊಡುಗೆ ಇದೆ. ನರೇಂದ್ರ ಮೋದಿ ಕ್ಯಾಬಿನೆಟ್ನಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸೇರಿದಂತೆ ಹಲವು ಖಾತೆಗಳನ್ನು ನಿಭಾಯಿಸಿದಂಥ ಡಾಕ್ಟರ್ ಹರ್ಷವರ್ಧನ್ ಮತ್ತೊಮ್ಮೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. 16ನೆಯವರಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದವರು ಪ್ರಕಾಶ್ ಜಾವಡೇಕರ್. ಮತ್ತೊಂದು ಸಲ ಟೀಮ್ ಮೋದಿಗೆ ಆಯ್ಕೆಯಾಗಿದ್ದಾರೆ. ಮೈ ಪ್ರಕಾಶ್ ಕೇಶವ್ ಜಾವಡೇಕರ್ ಈಶ್ವರ್ ಕಿ ಶಪಥ್ ಲೇತಾ ಹೂ ಕಿ ಮೈ ವಿಧಿ ದ್ವಾರಾ ಸ್ಥಾಪಿತ ಭಾರತ್ ಕೆ ಸಂವಿಧಾನ್ ಕೆ ಪ್ರತಿ ಸಚ್ಚಿ ಶ್ರದ್ಧಾ ಔರ್ ನಿಷ್ಠಾ ರಖೂಂಗಾ. ಮೈ ಭಾರತ್ ಕಿ ಪ್ರಭುತಾ ಔರ್ ಅಖಂಡತಾ ಅಕ್ಷುಣ್ಣ ರಖೂಂಗಾ. ಮೈ ಸಂಘ ಕೆ ಮಂತ್ರಿ ಕೆ ರೂಪ್ ಮೇ अपने कर्तव्यों का श्रद्धापूर्वक और शुद्ध अंतकरण से निर्वहन करूंगा तथा मैं भय या पक्षपात, अनुराग या द्वेष के बिना सभी प्रकार के लोगों के प्रति संविधान और विधि के अनुसार न्याय करूंगा। मैं प्रकाश केशव जावड़ेकर ईश्वर की शपथ लेता हूं कि जो विषय संघ के मंत्री के रूप में मेरे विचार के लिए लाया जाएगा अथवा मुझे ज्ञात होगा, उसे किसी व्यक्ति या व्यक्तियों को तब तक के सिवाय, जबकि ऐसे मंत्री के रूप में अपने कर्तव्यों के सम्यक निर्वहन के लिए ऐसा करना अपेक्षित हो, मैं प्रत्यक्ष अथवा अप्रत्यक्ष रूप से संसूचित या प्रकट नहीं करूंगा। ಪ್ರಕಾಶ್ ಜಾವಡೇಕರ್ ಕಳೆದ ಸಲ ನರೇಂದ್ರ ಮೋದಿ ಸಚಿವ ಸಂಪುಟದಲ್ಲಿ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಸಚಿವರಾಗಿದ್ದಂಥ ಪ್ರಕಾಶ್ ಜಾವಡೇಕರ್ 17ನೆಯವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸ್ಮೃತಿ ಇರಾನಿ ಅವರ ಬಳಿ ಇದ್ದಂಥ ಖಾತೆಯನ್ನು ವರ್ಗಾಯಿಸಲಾಯಿತು ಪ್ರಕಾಶ್ ಜಾವಡೇಕರ್ ಅವರಿಗೆ. ಆನಂತರ ಸ್ಮೃತಿ ಇರಾನಿ ಅವರಿಗೆ ಟೆಕ್ಸ್ಟೈಲ್ ಖಾತೆಯನ್ನು ಕೊಡಲಾಯಿತು, ಜವಳಿ ಖಾತೆಯನ್ನು ಕೊಡಲಾಯಿತು. ಪಿಯೂಷ್ ಗೋಯಲ್ ಮತ್ತೊಮ್ಮೆ ಟೀಮ್ ಮೋದಿಗೆ ಆಯ್ಕೆಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಬರ್ತಾ ಇದ್ದಾರೆ. ಮೈ ಪಿಯೂಷ್ ವೇ ಪ್ರಕಾಶ್ ಗೋಯಲ್ ಈಶ್ವರ್ ಕಿ ಶಪಥ್ ಲೇತಾ ಹೂ ಕಿ ಮೈ ವಿಧಿ ದ್ವಾರಾ ಸ್ಥಾಪಿತ ಭಾರತ್ ಕೆ ಸಂವಿಧಾನ್ ಕೆ ಪ್ರತಿ ಸಚ್ಚಿ ಶ್ರದ್ಧಾ ಔರ್ ನಿಷ್ಠಾ ರಖೂಂಗಾ. ಮೈ ಭಾರತ್ ಕಿ ಪ್ರಭುತಾ ಔರ್ ಅಖಂಡತಾ ಅಕ್ಷುಣ್ಣ ರಖೂಂಗಾ. ಮೈ संघ के मंत्री के रूप में अपने कर्तव्यों का श्रद्धापूर्वक और शुद्ध अंतकरण से निर्वहन करूंगा तथा मैं भय या पक्षपात, अनुराग या द्वेष के बिना सभी प्रकार के लोगों के प्रति संविधान और विधि के अनुसार न्याय करूंगा. मैं पीयूष वेद प्रकाश गोयल ईश्वर की शपथ लेता हूं कि जो विषय संघ के मंत्री के रूप में मेरे विचार के लिए लाया जाएगा
अथवा मुझे ज्ञात होगा उसे किसी व्यक्ति या व्यक्तियों को तब के सिवाय जबकि ऐसे मंत्री के रूप में अपने कर्तव्यों के सम्यक निर्वहन के लिए ऐसा करना अपेक्षित हो, मैं प्रत्यक्ष अथवा अप्रत्यक्ष रूप से संसूचित या प्रकट नहीं करूंगा। ಮೋದಿ ಕ್ಯಾಬಿನೆಟ್ನಲ್ಲಿ ರೈಲ್ವೆ ಮತ್ತು ಕಲ್ಲಿದ್ದಲು ಖಾತೆಯ ಸಚಿವರಾಗಿ ಕೆಲಸ ನಿರ್ವಹಿಸಿದ್ದ ಪಿಯೂಷ್ ಗೋಯಲ್ ಮತ್ತೊಮ್ಮೆ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ವೃತ್ತಿಯಿಂದ ಚಾರ್ಟರ್ಡ್ ಅಕೌಂಟೆಂಟ್, ಜೊತೆಗೆ ಬಿಜೆಪಿಯ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಅನ್ನ ಕೂಡ ಲೀಡ್ ಮಾಡಿದಂಥವರು ಪಿಯೂಷ್ ಗೋಯಲ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆತ್ಮೀಯವರು ಎಂದು ಎಂತಲೇ ಗುರುತಿಸಲ್ಪಟ್ಟಂಥವರು. ಧರ್ಮೇಂದರ್ ಪ್ರಧಾನ್ ಹತ್ತೊಂಬತ್ತನೆಯವರಾಗಿ ಧರ್ಮೇಂದ್ರ ಪ್ರಧಾನ್ ಈಶ್ವರ್ ಕಿ ಶಪಥ ಲೇತಾ ಹೂ ಕಿ ಮೈ ವಿಧಿ ದ್ವಾರಾ ಸ್ಥಾಪಿತ ಭಾರತ ಕೆ ಸಂವಿಧಾನ ಕೆ ಪ್ರತಿ ಸಚ್ಚಿ ಶ್ರದ್ಧಾ ಔರ್ ನಿಷ್ಠಾ ರಖೂಂಗಾ. ಮೈ ಭಾರತ ಕಿ ಪ್ರಭುತಾ ಔರ್ ಅಖಂಡತಾ ಅಖಂಡ ರಖೂಂಗಾ. ಮೈ ಸಂಘ ಕಿ ಮಂತ್ರಿ ಕೆ ರೂಪ ಮೇ ಅಪ್ನೆ ಕರ್ತವ್ಯ ಕಾ ಶ್ರದ್ಧಾಪೂರ್ವಕ ಔರ್ ಶುದ್ಧ ಅಂತಃಕರಣ ಸೆ ನಿರ್ವಹನ್ ಕರುಂಗಾ. ತಥಾ ಮೈ ಭಯ ಯಾ ಪಕ್ಷಪಾತ ಅನುರಾಗ ಯಾ ದ್ವೇಷ ಕೆ ಬಿನಾ ಸಭಿ ಪ್ರಕಾರ ಕೆ ಲೋಗೋ ಕೆ ಪ್ರತಿ ಸಂವಿಧಾನ ಔರ್ ವಿಧಿ ಕೆ ಅನುಸಾರ ನ್ಯಾಯ ಕರುಂಗಾ. ಮೈ ಧರ್ಮೇಂದ್ರ ಪ್ರಧಾನ್ ಈಶ್ವರ್ ಕಿ ಶಪಥ ಲೇತಾ ಹೂ ಕಿ ಜೊ ವಿಷಯ ಸಂಘ ಕೆ ಮಂತ್ರಿ ಕೆ ರೂಪ ಮೇ ಮೇರೆ ವಿಚಾರ ಕೆ ಲಿಯೆ ಲಾಯಾ ಜಾಯೇಗಾ ಅಥವಾ ಮುಜೆ ಜ್ಞಾಂತ ಹೋಗಾ ಉಸೆ ಕಿಸಿ ವ್ಯಕ್ತಿ ಯಾ ವ್ಯಕ್ತಿಯೋ ಕೋ ತಬ್ ಕಿ ಸಿವಾಯ ಜಬ್ಕಿ ಐಸೆ ಮಂತ್ರಿ ಕೆ ರೂಪ ಮೇ ಅಪನೆ ಕರ್ತವ್ಯ ಕೆ ಸಮ್ಯಕ್ ನಿರ್ವಹನ್ ಕೆ ಲಿಯೆ ಐಸಾ ಕರ್ನಾ ಅಪೇಕ್ಷಿತ ಹೋ ಮೈ ಪ್ರತ್ಯಕ್ಷ ಅಥವಾ ಅಪ್ರತ್ಯಕ್ಷ ರೂಪ ಮೇ ಸಂಸೂಚಿತ ಯಾ ಪ್ರಕಟ ನಹೀ ಕರುಂಗಾ. ಕಳೆದ ಸಲ ಮೋದಿ ಕ್ಯಾಬಿನೆಟ್ನಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಅದರ ಜೊತೆಗೆ ಕೌಶಲಾಭಿವೃದ್ಧಿ ಸಚಿವರಾಗಿ ಕೆಲಸ ಮಾಡಿದಂತಹ ಧರ್ಮೇಂದರ್ ಪ್ರಧಾನ್ ಮತ್ತೊಮ್ಮೆ ಟೀಂ ಮೋದಿಯನ್ನ ಸೇರ್ಕೊಂಡಿದ್ದಾರೆ. ಕಳೆದ ವರ್ಷ ಮಧ್ಯಪ್ರದೇಶದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿ ಬಂದಿರುವಂತಹವರು ಧರ್ಮೇಂದ್ರ ಪ್ರಧಾನ್. ಈ ಹಿಂದೆ 14ನೇ ಲೋಕಸಭೆಯಲ್ಲಿ ಲೋಕಸಭಾ ಸದಸ್ಯರಾಗಿದ್ದರು. ಶ್ರೀ ಮುಕ್ತಾರ್ ಅಬ್ಬಾಸ್ ನಖ್ವಿ. ಮುಖ್ತಾರ್ ಅಬ್ಬಾಸ್ ನಖ್ವಿ ಬಿಜೆಪಿಯ ಅಲ್ಪಸಂಖ್ಯಾತ ಮುಖಂಡ ಮುಖ್ತಾರ್ ಅಬ್ಬಾಸ್ ನಖ್ವಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಮುಖ್ತಾರ್ ಅಬ್ಬಾಸ್ ನಖ್ವಿ ಈಶ್ವರ್ ಕಿ ಶಪಥ ಲೇತಾ ಹೂ ಕಿ ಮೈ ವಿಧಿ ದ್ವಾರಾ ಸ್ಥಾಪಿತ ಭಾರತ್ ಕೆ ಸಂವಿಧಾನ್ ಕೆ ಪ್ರತಿ ಸಚ್ಚಿ ಶ್ರದ್ಧಾ ಔರ್ ನಿಷ್ಠಾ ರಖೂಂಗಾ. ಮೈ ಭಾರತ್ ಕಿ ಪ್ರಭುತಾ ಔರ್ ಅಖಂಡತಾ ಅಚೂಲ್ ರಖೂಂಗಾ. ಮೈ ಸಂಘ ಕೆ ಮಂತ್ರಿ ಕೆ ರೂಪ ಮೇ ಅಪನೆ ಕರ್ತವ್ಯೋ ಕಾ ಶ್ರದ್ಧಾಪೂರ್ಣ ಶುದ್ಧ ಅಂತಃಕರಣ ಸೆ ನಿರ್ವಹನ್ ಕರುಂಗಾ. ಮೈ ಭಯ ಯಾ ಪಕ್ಷಪಾತ ಅನುರಾಗ ಯಾ ದ್ವೇಷ ಕೆ ಬಿನಾ ಸಭಿ ಪ್ರಕಾರ ಕೆ ಲೋಗೋ ಕೆ ಪ್ರತಿ ಸಂವಿಧಾನ ಔರ್ ವಿಧಿ ಕೆ ಅನುಸಾರ ನ್ಯಾಯ ಕರುಂಗಾ. ಮೈ ಮುಖ್ತಾರ್ ಅಬ್ಬಾಸ್ ನಖ್ವಿ ಈಶ್ವರ್ ಕಿ ಶಪಥ ಲೇತಾ ಹೂ ಕಿ ಜೋ ವಿಷಯ ಸಂಘ ಕೆ ಮಂತ್ರಿ ಕೆ ರೂಪ ಮೇ ಮೇರೆ ವಿಚಾರ ಕೆ ಲಿಯೆ ಲಾಯಾ ಜಾಯೇಗಾ ಅಥವಾ ಮುಜೆ ಜ್ಞಾತ ಹೋಗಾ ಉಸೆ ಕಿಸಿ ವ್ಯಕ್ತಿ ಯಾ ವ್ಯಕ್ತಿಯೋ ಕೋ ತಬ್ ಕೆ ಸಿವಾಯ ಜಬ್ಕಿ ಐಸೆ ಮಂತ್ರಿ ಕೆ ರೂಪ ಮೇ ಅಪನೆ ಕರ್ತವ್ಯೋ ಕಾ ಸಮ್ಯಕ್ ನಿರ್ವಹನ್ ಕೆ ಲಿಯೆ ಐಸಾ ಕರ್ನಾ ಅಪೇಕ್ಷಿತ ಹೋ ಮೈ ಪ್ರತ್ಯಕ್ಷ ಅಥವಾ ಅಪ್ರತ್ಯಕ್ಷ ರೂಪ ಸೆ ಸಂಸೂಚಿತ ಯಾ ಪ್ರಕಟ ನಹಿ ಕರುಂಗಾ. ಮುಖ್ತಾರ್ ಅಬ್ಬಾಸ್ ನಖ್ವಿ ಕಳೆದ ಸಲ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರಾಗಿದ್ದಂಥವರು, ಆರಂಭದಲ್ಲಿ ಮಿನಿಸ್ಟರ್ ಆಫ್ ಸ್ಟೇಟ್ ಆಗಿದ್ದರು. ಆ ನಂತರ ನಜ್ಮಾ ಹೆಪ್ತುಲ್ಲಾ ರಾಜೀನಾಮೆಯ ನಂತರ ಇವರಿಗೆ ಇಂಡಿಪೆಂಡೆಂಟ್ ಚಾರ್ಜ್ ಅನ್ನು ಕೊಡಲಾಯಿತು. ಅಟಲ್ ಬಿಹಾರಿ ವಾಜಪೇಯಿ ಮಂತ್ರಿಮಂಡಲದಲ್ಲಿ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಸಚಿವರಾಗಿ ಕೆಲಸ ಮಾಡಿದಂಥವರು ಮುಖ್ತಾರ್ ಅಬ್ಬಾಸ್ ನಖ್ವಿ. ಶ್ರೀ ಪ್ರಹ್ಲಾದ್ ಜೋಶಿ. ಪ್ರಹ್ಲಾದ್ ಜೋಶಿ ಕರ್ನಾಟಕದ ಎರಡನೆಯ ಸಂಸದರು, ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದರು, ಒಟ್ಟು 21ನೇಯವರು ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವಂತವರು. ಹೈ, ಪ್ರಹ್ಲಾದ್ ವೆಂಕಟೇಶ್ ಜೋಶಿ, ಡೂ ಸ್ವೇರ್ ಇನ್ ದ ನೇಮ್ ಆಫ್ ಗಾಡ್ ದಟ್ ಐ ವಿಲ್ ಬಿಯರ್ ಟ್ರೂ ಫೇತ್ ಅಂಡ್ ಎಲಿಜಿಯನ್ಸ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆಸ್ ಬೈ ಲಾ ಎಸ್ಟಾಬ್ಲಿಷ್ಡ್.
that I will uphold the sovereignty and integrity of India, that I will faithfully and conscientiously discharge my duties as Minister of for Union, and that I will do right to all manner of people in accordance with Constitution and the law, without fear or favor, affection or ill will. I, Prahlad Venkatesh Joshi, do swear in the name of God that I will not directly or indirectly communicate or reveal to any person or persons any matter which shall be brought under my consideration or shall become known to me as Minister for Union, except as may be required for the due discharge of my duties as such Minister. ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ನಾಲ್ಕನೆಯ ಬಾರಿಗೆ ಸಂಸದರಾಗಿ ಆಯ್ಕೆಯಾಗಿರುವ ಪ್ರಹ್ಲಾದ್ ಜೋಶಿ ಅವರು ಮೊಟ್ಟ ಮೊದಲ ಸಲ ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಕರ್ನಾಟಕ ಬಿಜೆಪಿಯ ಅಧ್ಯಕ್ಷರಾಗಿ ಕಷ್ಟಕಾಲದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಮುನ್ನಡೆಸಿದರು ಅನ್ನುವ ಹೆಗ್ಗಳಿಕೆಯನ್ನು ಹೊಂದಿದ್ದಾರೆ ಪ್ರಹ್ಲಾದ್ ಜೋಶಿ ಅವರಿಗೆ. ನಾಲ್ಕನೆಯ ಸಲ ಸಂಸದರಾದ ನಂತರ ಮಂತ್ರಿ ಪದವಿ ಒಲಿದಿದೆ. ಡಾಕ್ಟರ್ ಮಹೇಂದ್ರ ನಾಥ್ ಪಾಂಡೆ. ಡಾಕ್ಟರ್ ಮಹೇಂದ್ರನಾಥ್ ಪಾಂಡೆ 22ನೇ ಅವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ ಇವತ್ತಿನ ಸಮಾರಂಭದಲ್ಲಿ. ಮೈ ಡಾಕ್ಟರ್ ಮಹೇಂದ್ರನಾಥ್ ಪಾಂಡೆ ಈಶ್ವರ್ ಕಿ ಶಪಥ ಲೇತಾ ಹೂ ಕಿ ಮೈ ವಿಧಿ ದ್ವಾರಾ ಸ್ಥಾಪಿತ ಭಾರತ್ ಕೆ ಸಂವಿಧಾನ್ ಕೆ ಪ್ರತಿ ಸಚ್ಚಿ ಶ್ರದ್ಧಾ ಔರ್ ನಿಷ್ಠಾ ರಖೂಂಗಾ. ಮೈ ಭಾರತ್ ಕಿ ಪ್ರಭುತಾ ಔರ್ ಅಖಂಡತಾ ಅಕ್ಷುಣ್ಣ ರಖೂಂಗಾ. ಮೈ ಸಂಘ ಕೆ ಮಂತ್ರಿ ಕೆ ರೂಪ ಮೇ ಅಪ್ನೆ ಕರ್ತವ್ಯೋ ಕಾ ಶ್ರದ್ಧಾಪೂರ್ವಕ ಔರ್ ಶುದ್ಧ ಅಂತಃಕರಣ ಸೆ ನಿರ್ವಹನ್ ಕರೂಂಗಾ. ತಥಾ ಮೈ ಭಯ ಯಾ ಪಕ್ಷಪಾತ ಅನುರಾಗ ಯಾ ದ್ವೇಷ ಕೆ ಬಿನಾ ಸಭಿ ಪ್ರಕಾರ ಕೆ ಲೋಗೋ ಕೆ ಪ್ರತಿ ಸಂವಿಧಾನ ಔರ್ ವಿಧಿ ಕೆ ಅನುಸಾರ ನ್ಯಾಯ ಕರೂಂಗಾ. ಮೈ ಡಾಕ್ಟರ್ ಮಹೇಂದ್ರನಾಥ್ ಪಾಂಡೆ ಈಶ್ವರ್ ಕಿ ಶಪಥ ಲೇತಾ ಹೂ ಕಿ ಜೋ ವಿಷಯ ಸಂಘ ಕೆ ಮಂತ್ರಿ ಕೆ ರೂಪ ಮೇ ಮೇರೆ ವಿಚಾರ ಕೆ ಲಿ ಲಾಯಾ ಜಾಯೇಗಾ ಅಥವಾ ಮುಜೆ ಜ್ಞಾತ ಹೋಗಾ ಉಸೆ ಕಿಸಿ ವ್ಯಕ್ತಿ ಯಾ ವ್ಯಕ್ತಿಯೋ ಕೋ ತಬ್ಕೆ ಸಿವಾಯ ಜಬ್ಕಿ ಐಸೆ ಮಂತ್ರಿ ಕೆ ರೂಪ ಮೇ ಅಪ್ನೆ ಕರ್ತವ್ಯೋ ಕೆ ಸಮ್ಯಕ್ ನಿರ್ವಹಣ ಕೆ ಲಿ ಐಸಾ ಕರ್ನಾ ಅಪೇಕ್ಷಿತ ಹೋ ಮೈ ಪ್ರತ್ಯಕ್ಷ ಅಥವಾ ಅಪ್ರತ್ಯಕ್ಷ ರೂಪ ಸೆ ಸಂಸೂಚಿತ ಯಾ ಪ್ರಗಟ ನಹಿ ಕರೂಂಗಾ. ಡಾಕ್ಟರ್ ಮಹೇಂದ್ರನಾಥ ಪಾಂಡೆ ಉತ್ತರ ಪ್ರದೇಶ ಬಿಜೆಪಿ ಅಧ್ಯಕ್ಷರು, ಉತ್ತರ ಪ್ರದೇಶದ ಚಾಂದೌಲಿ ಲೋಕಸಭಾ ಕ್ಷೇತ್ರದಿಂದ ಆರಿಸಿ ಬಂದಿರುವಂಥವರು. ಉತ್ತರ ಪ್ರದೇಶ ಲೋಕಸಭೆಯ ಉತ್ತರ ಪ್ರದೇಶದ ಚಾಂದೌಲಿ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿರುವಂಥವರು, ಉತ್ತರ ಪ್ರದೇಶ ಬಿಜೆಪಿಯ ಅಧ್ಯಕ್ಷರು ಸಹ ಹೌದು. ಪ್ರಧಾನಿ ನರೇಂದ್ರ ಮೋದಿ ಅವರ ಎರಡನೆಯ ಸಲದ ಪ್ರಧಾನಿ ಕನಸು ಈಡೇರಿಸುವಲ್ಲಿ ಉತ್ತರ ಪ್ರದೇಶ ದೊಡ್ಡ ಕೊಡುಗೆಯನ್ನು ಕೊಟ್ಟಿತ್ತು. ಕಳೆದ ಸಲ 80ರ ಪೈಕಿ 71 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದಿದ್ದು ಬಿಜೆಪಿ. ಈ ಸಲ ಆ ಸಂಖ್ಯೆ ಕಡಿಮೆಯಾಗಬಹುದು ಅನ್ನುವ ಅನೇಕರ ನಿರೀಕ್ಷೆ ಹುಸಿಯಾಯಿತು. ಮೈ ಅರವಿಂದ ಗಣಪತ್ ಸಾವಂತ್ ಈಶ್ವರ್ ಕಿ ಶಪಥ ಲೇತಾ ಹೂ ಕಿ ಮೈ ವಿಧಿ ದ್ವಾರಾ ಸ್ಥಾಪಿತ ಭಾರತ್ ಕೆ ಸಂವಿಧಾನ್ ಕೆ ಪ್ರತಿ ಸಚ್ಚಿ ಶ್ರದ್ಧಾ ಔರ್ ನಿಷ್ಠಾ ರಖೂಂಗಾ. ಮೈ ಭಾರತ್ ಕಿ ಪ್ರಭುತಾ ಔರ್ ಅಖಂಡತಾ ಅಕ್ಷುಣ್ಣ ರಖೂಂಗಾ. ಮೈ ಸಂಘ ಕೆ ಪ್ರತಿ ಮಂತ್ರಿ ಕೆ ರೂಪ ಮೇ ಅಪ್ನೆ ಕರ್ತವ್ಯ ಕಾ ಶ್ರದ್ಧಾಪೂರ್ವಕ ಔರ್ ಶುದ್ಧ ಅಂತಃಕರಣ ಸೆ ನಿರ್ವಹನ್ ಕರೂಂಗಾ. ತಥಾ ಮೈ ಭಯ ಯಾ ಪಕ್ಷಪಾತ ಅನುರಾಗ ಯಾ ದ್ವೇಷ ಕೆ ಬಿನಾ ಸಭಿ ಪ್ರಕಾರ ಕೆ ಲೋಗೋ ಕೆ ಪ್ರತಿ ಸಂವಿಧಾನ ಔರ್ ವಿಧಿ ಕೆ ಅನುಸಾರ ನ್ಯಾಯ ಕರೂಂಗಾ. ಮೈ ಅರವಿಂದ ಗಣಪತ್ ಸಾವಂತ್ ಈಶ್ವರ್ ಕಿ ಶಪಥ ಲೇತಾ ಹೂ ಕಿ ಜೋ ವಿಷಯ ಸಂಘ ಕೆ ಮಂತ್ರಿ ಕೆ ರೂಪ ಮೇ ಮೇರೆ ವಿಚಾರ ಕೆ ಲಿಯೇ ಲಾಯಾ ಜಾಯೇಗಾ ಅಥವಾ ಮುಜೆ ಜ್ಞಾತ ಹೋಗಾ ಉಸೆ ಕಿಸಿ ವ್ಯಕ್ತಿ ಯಾ ವ್ಯಕ್ತಿಯೋ ಕೋ ತಪ್ಸೆ ಸಿವಾಯ ಜಬ್ಕಿ ಐಸೆ ಮಂತ್ರಿ ಕೆ ರೂಪ ಮೇ ಅಪ್ನೆ ಕರ್ತವ್ಯೋ ಕೆ ಸಮ್ಯಕ್
निर्वहन के लिए ऐसा करना अपेक्षित हो, मैं प्रत्यक्ष अथवा अप्रत्यक्ष रूप से संसूचित या प्रकट नहीं करूंगा। अरविंद गणपत सावंत 23ನೇ ಅವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಎನ್ಡಿಎದ ಅಂಗಪಕ್ಷ ಶಿವಸೇನೆಯಿಂದ ಮುಂಬೈ ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿರುವಂಥವರು ಮೊಟ್ಟ ಮೊದಲ ಸಲ ಕೇಂದ್ರ ಸಚಿವರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ಅರವಿಂದ ಗಣಪತ್ ಸಾವಂತ್ ಶ್ರೀ ಗಿರಿರಾಜ್ ಸಿಂಗ್ ಗಿರಿರಾಜ್ ಸಿಂಗ್ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ಗೆ ಆಯ್ಕೆಯಾಗಿದ್ದಾರೆ ಮೈ ಗಿರಿರಾಜ್ ಸಿಂಗ್ ಈಶ್ವರ್ ಕಿ ಶಪತ್ ಲೇತಾ ಹೂ ಕಿ ಮೈ ವಿಧಿ ದ್ವಾರಾ ಸ್ಥಾಪಿತ ಭಾರತ್ ಕೆ ಸಂವಿಧಾನ್ ಕೆ ಪ್ರತಿ सच्ची श्रद्धा और निष्ठा रखूंगा। मैं भारत की प्रभुता और अखंडता अक्षुण रखूंगा। मैं संघ के मंत्री के रूप में अपने कर्तव्यों का श्रद्धापूर्वक और शुद्ध अंतःकरण से निर्वहन करूंगा तथा मैं भय या पक्षपात, अनुराग या द्वेष के बिना सभी प्रकार के लोगों के प्रति संविधान और विधि के अनुसार न्याय करूंगा। मैं गिरिराज सिंह ईश्वर की शपथ लेता हूं कि जो विषय संघ के मंत्री के रूप में मेरे विचार के लिए लाया जाएगा अथवा मुझे ज्ञात होगा उसे किसी व्यक्ति या व्यक्तियों को तब के सिवाय जबकि ऐसे मंत्री के रूप में अपने कर्तव्यों के सम्यक निर्वहन के लिए ऐसा करना अपेक्षित हो मैं प्रत्यक्ष अथवा अप्रत्यक्ष रूप से संसूचित या प्रकट नहीं करूंगा। ಗಿರಿರಾಜ್ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅವರ ಅತಿ ದೊಡ್ಡ ಬೆಂಬಲಿಗರ ಪೈಕಿ ಒಬ್ಬರು ಬಿಹಾರದ ನಾವಡಾ ಲೋಕಸಭಾ ಕ್ಷೇತ್ರದ ಸಂಸದ ಅನೇಕ ಸಲ ವಿವಾದಾಸ್ಪದ ಹೇಳಿಕೆಗಳಿಂದಾಗಿ ಸುದ್ದಿಯಲ್ಲಿದ್ದಂಥ ಗಿರಿರಾಜ್ ಸಿಂಗ್ ಮತ್ತೊಂದು ಸುತ್ತಿಗೆ ಟೀಮ್ ಮೋದಿಗೆ ಆಯ್ಕೆಯಾಗಿದ್ದಾರೆ ಕಳೆದ ಸಲ ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳ ಮಿನಿಸ್ಟರ್ ಆಫ್ ಸ್ಟೇಟ್ ಆಗಿ ಸಣ್ಣ ಅವಧಿಗೆ ಕಾರ್ಯನಿರ್ವಹಿಸಿದ್ರು ಸಿಂಗ್ ಶೇಖಾವತ್ मैं गजेंद्र सिंह शेखावत ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा। मैं भारत की प्रभुता और अखंडता अक्षुण्य रखूंगा। मैं संघ के मंत्री के रूप में अपने कर्तव्यों का श्रद्धापूर्वक और शुद्ध अंतःकरण से निर्वहन करूंगा तथा मैं भय या पक्षपात, अनुराग या द्वेष के बिना सभी प्रकार के लोगों के प्रति संविधान और विधि के अनुसार न्याय करूंगा। मैं गजेंद्र सिंह शेखावत ईश्वर की शपथ लेता हूं कि जो विषय संघ के मंत्री के रूप में मेरे विचार के लिए लाया जाएगा अथवा मुझे ज्ञात होगा उसे किसी व्यक्ति या व्यक्तियों को तब के सिवाय जबकि ऐसे मंत्री के रूप में अपने कर्तव्यों के सम्यक निर्वहन के लिए ऐसा करना अपेक्षित हो मैं प्रत्यक्ष अथवा अप्रत्यक्ष रूप से संसूचित या प्रकट नहीं करूंगा। राजस्थान जोधपुर लोकसभा क्षेत्र दिंद आय्के गजेंद्र सिंह शेखावत ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದಿರುವಂತಹ ರಾಜಕಾರಣಿ 2014ರಲ್ಲೂ ಕೂಡ ಜೋಧಪುರ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಂಥವರು ಮಿನಿಸ್ಟರ್ ಆಫ್ ಸ್ಟೇಟ್ ಆಗಿದ್ದರು ಕಳೆದ ಸಲ ಕೃಷಿ ಇಲಾಖೆಗೆ
राज्य मंत्री स्वतंत्र प्रभार श्री संतोष कुमार गंगवार, ಇಪ್ಪತ್ತೈದು ಜನ ಕ್ಯಾಬಿನೆಟ್ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಈಗ ಮಿನಿಸ್ಟರ್ ಆಫ್ ಸ್ಟೇಟ್ ಸಂತೋಷ್ ಕುಮಾರ್ ಗಂಗ್ವಾರ್ ಈಶ್ವರ್ ಕಿ ಶಪಥ ಲೇತಾ ಹೂ ಕಿ ಮೈ ವಿಧಿ ದ್ವಾರ ಸ್ಥಾಪಿತ ಭಾರತ್ ಕೆ ಸಂವಿಧಾನ್ ಕೆ ಪ್ರತಿ ಸಚ್ಚಿ ಶ್ರದ್ಧಾ ಔರ್ ನಿಷ್ಠಾ ರಖೂಂಗಾ. ಮೈ ಭಾರತ್ ಕಿ ಪ್ರಭುತಾ ಔರ್ ಅಖಂಡತಾ ಅಕ್ಷುಣ್ ರಖೂಂಗಾ. ಮೈ ಸಂಘ ಕೆ ರಾಜ್ಯ ಮಂತ್ರಿ ಕೆ ರೂಪ ಮೇ ಅಪ್ನೆ ಕರ್ತವ್ಯ ಶ್ರದ್ಧಾಪೂರ್ವಕ ಔರ್ ಶುದ್ಧ ಅಂತಃಕರಣ ಸೇ ನಿರ್ವಹನ್ ಕರುಂಗಾ ತಥಾ ಮೈ ಭಯ ಯಾ ಪಕ್ಷಪಾತ ಅನುರಾಗ ಯಾ ದ್ವೇಷ ಕೆ ಬಿನಾ ಸಭಿ ಪ್ರಕಾರ ಕೆ ಲೋಗೋ ಕೆ ಪ್ರತಿ ಸಂವಿಧಾನ ಔರ್ ವಿಧಿ ಕೆ ಅನುಸಾರ ನ್ಯಾಯ ಕರುಂಗಾ. ಮೈ ಸಂತೋಷ್ ಕುಮಾರ್ ಗಂಗ್ವಾರ್ ಈಶ್ವರ್ ಕಿ ಶಪಥ ಲೇತಾ ಹೂ ಕಿ ಜೋ ವಿಷಯ ಸಂಘ ಕೆ ರಾಜ್ಯ ಮಂತ್ರಿ ಕೆ ರೂಪ ಮೇ ಮೇರೆ ವಿಚಾರ ಕೆ ಲೀ ಲಾಯಾ ಜಾಯೇಗಾ ಅಥವಾ ಮುಜೆ ಜ್ಞಾತ ಹೋಗಾ ಉಸೆ ಕಿಸಿ ವ್ಯಕ್ತಿ ಯಾ ವ್ಯಕ್ತಿಯೋ ಕೋ ತಪ್ಪಕ್ಕೆ ಸಿವಾಯ ಜಬ್ಕಿ ಐಸೆ ರಾಜ್ಯ ಮಂತ್ರಿ ಕೆ ರೂಪ ಮೇ ಅಪ್ನೆ ಕರ್ತವ್ಯೋ ಕೆ ಸಮ್ಯಕ್ ನಿರ್ವಹನ್ ಕೆ ಲೀ ಐಸಾ ಕರ್ನಾ ಅಪೇಕ್ಷಿತ ಹೋ ಮೈ ಪ್ರತ್ಯಕ್ಷ ಅಥವಾ ಅಪ್ರತ್ಯಕ್ಷ ರೂಪ ಸೆ ಸಂಸೂಚಿತ ಯಾ ಪ್ರಕಟ ನಹೀ ಕರುಂಗಾ. ಸಂತೋಷ್ ಕುಮಾರ್ ಗಂಗ್ವಾರ್ ಬರೇಲಿ ಲೋಕಸಭಾ ಕ್ಷೇತ್ರದ ಸಂಸದರು ಸತತ ಎರಡನೆಯ ಬಾರಿಗೆ ರಾಜ್ಯ ಖಾತೆಯ ಸ್ವತಂತ್ರ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಕಳೆದ ಸಲ ಕೂಡ ಅವರು ಕಾರ್ಮಿಕ ಇಲಾಖೆಯನ್ನು ಹೊಂದಿದ್ದರು. ರಾವ್ ಇಂದ್ರಜೀತ್ ಸಿಂಗ್, I, Indrajit Singh, do solemnly affirm that I will bear true faith and allegiance to the Constitution of India as by law established, that I will uphold the sovereignty and integrity of India, that I will faithfully and conscientiously discharge my duties as a Minister of State for the Union, and that I will do right to all manner of people in accordance with the Constitution and the law, without fear or favour, affection or ill will. I, Indrajit Singh, do solemnly affirm that I will not directly or indirectly communicate or reveal to any person or persons any matter which shall be brought under my consideration or shall become known to me as a Minister of State for the Union, except as may be required for the due discharge of my duties as such Minister of State. ಮಿನಿಸ್ಟರ್ ಆಫ್ ಸ್ಟೇಟ್ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಹರಿಯಾಣದ ಗುರ್ಗಾಂವ್ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಗೆದ್ದು ಬಂದಿರುವಂಥವರು. ಕಳೆದ ಸಲ ಕೂಡ ಇವರಿಗೆ ಮಿನಿಸ್ಟರ್ ಆಫ್ ಸ್ಟೇಟ್ ಕೊಡಲಾಗಿತ್ತು. ಶ್ರೀ ಶ್ರೀಪದ್ ಯಶೋ ನಾಯಕ್, मैं श्रीपाद यशो नाइक ईश्वर की शपथ लेता हूँ कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूँगा. मैं भारत की प्रभुता और अखंडता अक्षुण रखूँगा. मैं संघ के राज्य मंत्री के रूप में अपने कर्तव्य का श्रद्धापूर्वक और शुद्ध अंतकरण से निर्वहन करूँगा, तथा मैं भय या पक्षपात अनुराग या द्वेष के बिना सभी प्रकार के लोगों के प्रति संविधान और विधि के अनुसार न्याय करूंगा. मैं श्रीपाद यशो नाइक ईश्वर की शपथ लेता हूं कि जो विषय संघ के राज्य मंत्री के रूप में मेरे विचार के लिए लाया जाएगा अथवा मुझे ज्ञात होगा उसी किसी व्यक्ति या व्यक्तियों को तब से सिवाय जबकि ऐसे राज्य मंत्री के रूप में अपने कर्तव्यों के सम्यक निर्वहन के लिए ऐसा करना अपेक्षित हो मैं प्रत्यक्ष अथवा अप्रत्यक्ष रूप से संसूचित या प्रकट नहीं करूं.
ಶ್ರೀಪಾದ ನಾಯಕ್ ಗೋವಾ ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದರು ಮತ್ತೊಬ್ಬ ಮಿನಿಸ್ಟರ್ ಆಫ್ ಸ್ಟೇಟ್ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ನರೇಂದ್ರ ಮೋದಿ ಅವರ. ಕಳೆದ ಸಲದ ಅವಧಿಯಲ್ಲಿ ಆಯುಷ್ ಖಾತೆಯ ಜವಾಬ್ದಾರಿಯನ್ನ ನಿರ್ವಹಿಸಿದ್ದಂಥವರು. ಡಾಕ್ಟರ್ ಜಿತೇಂದ್ರ ಸಿಂಗ್. मैं डॉक्टर जितेंद्र सिंह ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा. मैं भारत की प्रभुता और अखंडता अक्षुण रखूंगा. मैं संघ के राज्य मंत्री के रूप में अपने कर्तव्यों का श्रद्धापूर्वक और शुद्ध अंतःकरण से निर्वहन करूंगा तथा मैं भय या पक्षपात, अनुराग या द्वेष के बिना सभी प्रकार के लोगों के प्रति संविधान और विधि के अनुसार न्याय करूंगा. मैं डॉक्टर जितेंद्र सिंह ईश्वर की शपथ लेता हूं कि जो विषय संघ के राज्य मंत्री के रूप में मेरे विचार के लिए लाया जाएगा अथवा मुझे ज्ञात होगा उसे किसी व्यक्ति या व्यक्तियों को तब के सिवाय जबकि ऐसे राज्य मंत्री के रूप में अपने कर्तव्यों के सम्यक निर्वहन के लिए ऐसा करना अपेक्षित हो मैं प्रत्यक्ष अथवा अप्रत्यक्ष रूप से संसूचित या प्रकट नहीं करूंगा. डॉक्टर जितेंद्र सिंह ಜಮ್ಮು ಕಾಶ್ಮೀರದ ಉಧಂಪುರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಸಂಸದರಾಗಿ ಆಯ್ಕೆಯಾಗಿರುವಂಥವರು. ಕಳೆದ ಸಲ ಸಹ ಇವರಿಗೆ ಮಿನಿಸ್ಟರ್ ಆಫ್ ಸ್ಟೇಟ್ ಇಂಡಿಪೆಂಡೆಂಟ್ ಚಾರ್ಜ್ ಕೊಡಲಾಗಿತ್ತು. ಜಮ್ಮು ಕಾಶ್ಮೀರ ಬಿಜೆಪಿಯ ವಕ್ತಾರರು ಕೂಡ ಹೌದು. मैं किरण रिजिजू ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा. मैं भारत की प्रभुता और अखंडता अक्षुण रखूंगा. मैं संघ के राज्य मंत्री के रूप में अपने कर्तव्यों का श्रद्धापूर्वक और शुद्ध अंतकरण से निर्वहन करूँगा तथा मैं भय या पक्षपात, अनुराग या द्वेष के बिना सभी प्रकार के लोगों के प्रति संविधान और विधि के अनुसार न्याय करूंगा. मैं किरण रिजिजू ईश्वर की शपथ लेता हूं कि जो विषय संघ के राज्य मंत्री के रूप में मेरे विचार के लिए लाया जाएगा अथवा मुझे ज्ञात होगा उसे किसी व्यक्ति या व्यक्तियों को तब के सिवाय जबकि ऐसे राज्य मंत्री के रूप में अपने कर्तव्यों के सम्यक निर्वहन के लिए ऐसा करना अपेक्षित हो मैं प्रत्यक्ष अथवा अप्रत्यक्ष रूप से संसूचित या प्रकट नहीं करूंगा. ಈಶಾನ್ಯ ಭಾರತದಲ್ಲಿ ಬಿಜೆಪಿಯ ಅತ್ಯಂತ ಪ್ರಭಾವಿ ಮುಖಂಡ, ಕಳೆದ ಸಲ ನರೇಂದ್ರ ಮೋದಿ ಕ್ಯಾಬಿನೆಟ್ನಲ್ಲಿ ಹೋಮ್ ಮಿನಿಸ್ಟರ್ ಇಂಡಿಪೆಂಡೆಂಟ್ ಚಾರ್ಜ್ ಆಗಿದ್ದಂತಹ ಕಿರಣ್ ರಿಜಿಜು ಮತ್ತೊಂದು ಸಲ ಟೀಮ್ ಮೋದಿಗೆ ಆಯ್ಕೆಯಾಗಿದ್ದಾರೆ. ಪ್ರಹ್ಲಾದ್ ಸಿಂಗ್ ಪಟೇಲ್. मैं प्रह्लाद सिंह मुलायम सिंह पटेल ईश्वर की शपथ लेता हूं कि मैं विधि द्वारा स्थापित भारत के संविधान के प्रति
सच्ची श्रद्धा और निष्ठा रखूंगा। मैं भारत की प्रभुता और अखंडता अक्षुण रखूंगा। मैं संघ के राज्य मंत्री के रूप में अपने कर्तव्यों का श्रद्धापूर्वक और शुद्ध अंतःकरण से निर्वहन करूंगा तथा मैं भय या पक्षपात, अनुराग या द्वेष के बिना सभी प्रकार के लोगों के प्रति संविधान और विधि के अनुसार न्याय करूंगा। मैं प्रहलाद सिंह मुलायम सिंह पटेल ईश्वर की शपथ लेता हूं कि जो विषय संघ के राज्य मंत्री के रूप में मेरे विचार के लिए लाया जाएगा अथवा मुझे ज्ञात होगा उसे किसी व्यक्ति या व्यक्तियों को तब के सिवाय जबकि ऐसे राज्य मंत्री के रूप में अपने कर्तव्यों के सम्यक निर्वहन के लिए ऐसा करना अपेक्षित हो मैं प्रत्यक्ष अथवा अप्रत्यक्ष रूप से संसूचित या प्रकट नहीं करूंगा। प्रहलाद सिंह पटेल मध्य प्रदेश दामो लोकसभा क्षेत्र के बीजेपी आय्के प्रहलाद सिंह पटेल ವಾಜಪೇಯಿ ಸರ್ಕಾರದಲ್ಲೂ ಕೂಡ ಸಚಿವರಾಗಿ ಕಲ್ಲಿದ್ದಲು ಖಾತೆ ಸಚಿವರಾಗಿ ಕೆಲಸ ಮಾಡಿದಂಥ ಅನುಭವ ಇದೆ. ನಾಲ್ಕನೆಯ ಸಲ ಸಂಸದರಾಗಿದ್ದಾರೆ. ಶ್ರೀ ರಾಜ್ ಕುಮಾರ್ ಸಿಂಗ್ मैं राजकुमार सिंह ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा। मैं भारत की प्रभुता और अखंडता अक्षुण रखूंगा। मैं संघ के राज्य मंत्री के रूप में अपने कर्तव्यों का श्रद्धापूर्वक और शुद्ध अंतकरण से निर्वहन करूंगा तथा मैं भय या पक्षपात, अनुराग या द्वेष के बिना सभी प्रकार के लोगों के प्रति संविधान और विधि के अनुसार न्याय करूंगा। मैं राजकुमार सिंह ईश्वर की शपथ लेता हूं कि जो विषय संघ के राज्य मंत्री के रूप में मेरे विचार के लिए लाया जाएगा अथवा मुझे ज्ञात होगा उसे किसी व्यक्ति या व्यक्तियों को तब के सिवाय जबकि ऐसे राज्य मंत्री के रूप में अपने कर्तव्यों के सम्यक निर्वहन के लिए ऐसा करना अपेक्षित हो मैं प्रत्यक्ष अथवा अप्रत्यक्ष रूप से संसूचित या प्रकट नहीं करूंगा। आरके सिंह अंतले जनप्रियरागिरुवंथ राजकुमार सिंह मिनिस्टर ऑफ स्टेट इंडिपेंडेंट चार्ज आगे अधिकार ವಹಿಸಿಕೊಂಡಿದ್ದಾರೆ। ನಿವೃತ್ತ ಐಎಎಸ್ ಅಧಿಕಾರಿಯವರು ಯುಪಿಎ ಸರ್ಕಾರದ ಅವಧಿಯಲ್ಲಿ ಕೇಂದ್ರ ಗೃಹ ಕಾರ್ಯದರ್ಶಿ ಹೋಮ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದಂತವರು ಕೆಲವು ಪ್ರಕರಣಗಳಲ್ಲಿ ಕೇಂದ್ರ ಸರ್ಕಾರಕ್ಕೂ ಆಗಿನ ಮನಮೋಹನ್ ಸಿಂಗ್ ನೇತೃತ್ವದ ಕೇಂದ್ರ ಸರ್ಕಾರಕ್ಕೂ ಇವರಿಗೂ ಮನಸ್ತಾಪ ಬಂತು. ಸ್ಪೆಷಲಿ ಇಶ್ರತ್ ಜಹಾನ್ ಎನ್ಕೌಂಟರ್ ನಂತಹ ಪ್ರಕರಣಗಳಲ್ಲಿ ಪುರಿ ಐ ಹರ್ದೀಪ್ ಸಿಂಗ್ ಪುರಿ ಡೂ ಸ್ವೇರ್ ಇನ್ ದ ನೇಮ್ ಆಫ್ ಗಾಡ್ that I will bear true faith and allegiance to the Constitution of India as by law established, that I will uphold the sovereignty and integrity of India, that I will faithfully and conscientiously discharge my duties as a Minister of State for the Union, and that I will do right to all manner of people in accordance with the Constitution and the law, without fear or favor, affection or ill will. I, Hardeep Singh Puri, do swear in the name of God that I will not directly or indirectly communicate or reveal to any person or persons any matter which shall be brought under my consideration or shall become known to me as a Minister of State for the Union, except as may be required for the due discharge of my duties as such Minister of State. ನರೇಂದ್ರ ಮೋದಿ ಕ್ಯಾಬಿನೆಟ್ನಲ್ಲಿ ಕಳೆದ ಸಲ ಸಹ ಕೆಲಸ ಮಾಡಿದಂಥ ಹರ್ದೀಪ್ ಸಿಂಗ್ ಪುರಿ ಒಬ್ಬ ನಿವೃತ್ತ ಇಂಡಿಯನ್ ಫಾರಿನ್ ಸರ್ವಿಸ್ IFS ಅಧಿಕಾರಿ
ವಿಶ್ವಸಂಸ್ಥೆಯ ಅನೇಕ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದಂಥ ಅನುಭವ ಹೊಂದಿರುವ ಹರ್ದೀಪ್ ಸಿಂಗ್ ಪುರಿ ಮತ್ತೊಂದು ಸಲ ಟೀಮ್ ಮೋದಿಗೆ ಆಯ್ಕೆಯಾಗಿದ್ದಾರೆ. ಶ್ರೀ ಮನ್ಸುಖ್ ಮಂಡಾವಿಯಾ, मैं मनसुख लक्ष्मण भाई मांडविया ईश्वर की शपथ लेता हूँ कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूँगा. मैं भारत की प्रभुता और अखंडता अक्षुण रखूँगा. मैं संघ के राज्य मंत्री के रूप में अपने कर्तव्यों का श्रद्धापूर्वक और शुद्ध अंतकरण से निर्वहन करूँगा तथा मैं भय या पक्षपात, अनुराग या द्वेष के बिना सभी प्रकार के लोगों के प्रति संविधान और विधि के अनुसार न्याय करूंगा. मैं मनसुख लक्ष्मण भाई मांडविया, बोलिए मंत्री जी, मैं भी बोलिए. मैं मनसुख लक्ष्मण भाई मांडविया ईश्वर की शपथ लेता हूँ कि जो विषय संघ के राज्य मंत्री के रूप में मेरे विचार के लिए लाया जाएगा अथवा मुझे ज्ञात होगा उसे किसी व्यक्ति या व्यक्तियों को तब के सिवाय जबकि ऐसे राज्य मंत्री के रूप में अपने कर्तव्यों के सम्यक निर्वाह के लिए ऐसा करना अपेक्षित हो मैं प्रत्यक्ष अथवा अप्रत्यक्ष रूप से संसूचित या प्रकट नहीं करूंगा. मिनिस्टर ऑफ स्टेट आगे प्रमाण वचन ಸ್ವೀಕರಿಸಿದ್ದಾರೆ. 5 ವರ್ಷಗಳ ಕಾಲ ಪ್ರತಿದಿನ ಪಾರ್ಲಿಮೆಂಟ್ ಅಧಿವೇಶನ ಇದ್ದಾಗ ಸೈಕಲ್ ಮೇಲೆ ಬಂದು ಜನಪ್ರಿಯರಾಗಿದ್ದಂಥವರು, ಪರಿಸರ ರಕ್ಷಣೆಗಾಗಿ ಸೈಕಲ್ ಸವಾರಿಯನ್ನು ಪ್ರಚಾರಗೊಳಿಸೋದಕ್ಕಾಗಿ ಪಾರ್ಲಿಮೆಂಟ್ ಅಧಿವೇಶನಕ್ಕೂ ಸಹ ಸೈಕಲ್ ಏರಿಕೊಂಡು ಬರ್ತಾ ಇದ್ದಂಥವರು ಮನ್ಸುಖ್ ಮಂಡಾವಿಯ. ಮತ್ತೊಂದು ಸಲ ಟೀಮ್ ಮೋದಿಗೆ ಆಯ್ಕೆಯಾಗಿದ್ದಾರೆ. ಶ್ರೀ ಪಗನ್ ಸಿಂಗ್ ಕುಲಸ್ತೇ,